ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನಕುಲ್, ಯಾಕೋ ಏನಾಯ್ತು ಅಂತ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇದೀಯಾ? ತಾತ ಮಾಸ್ಟರ್ ಮೈಂಡ್, ಅಪ್ಪ ರಾಜಕಾರಣಿ, ಇಬ್ರು ಏನೋ ಕಡ್ ಗುಡ್ಡೆ ಹಾಕ್ತೀರಂತ ಕಾಯ್ತಾ ಐತೆ. ಜುಜುಬಿ ಒಬ್ಬ ಚೇರ್ಮನ್ನ ಸಾಯಿಸೋದಕ್ಕೆ ಇನ್ನೂ ಕಾಯ್ತಾನೆ ಇದ್ದೀರಲ್ಲ. ದಿನಕ್ಕೆ ಒಂದೇ ಮೊಟ್ಟೆ ಕೊಡುತ್ತಲ್ಲ ಕೋಳಿ ಅಂತ ಕೋಳಿ ಕರಳು ಬಗ್ಗದ್ರೆ ರಾಶಿ ರಾಶಿ ಮೊಟ್ಟೆ ಸಿಕ್ಕೋದಿಲ್ಲಪ್ಪ, ಕೋಳಿ ಸತ್ತೋಗುತ್ತೆ. ಪ್ರತಿಫಲ ಬೇಕು ಅಂತಂದ್ರೆ ಕಾಯೋ ಅಂತ ತಾಳ್ಮೆ ಇರಬೇಕು. ನೀನ್ ಎತ್ತಿನ ಗಾಡಿ, ಅಪ್ಪ ಜಟ್ಕ ಗಾಡಿ, ನಿಮ್ಮನ್ನ ನಂಬ್ಕೊಂಡು ಸವಾರಿ ಮಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಅಲ್ಲ ತಾತ, ಜನರೇಷನ್ ಎಷ್ಟು ಫಾಸ್ಟ್ ಆಗಿದೆ, ಟೆಕ್ನಾಲಜಿ ಎಷ್ಟು ಡೆವಲಪ್ ಆಗಿದೆ, ನೀವೇನು ಅಪ್ಡೇಟ್ ಆಗಿ ಥಿಂಕ್ ಮಾಡಿ ಏನಾದರೂ ಐಡಿಯಾ ಕೊಡ್ತೀರಾ ಅಂದ್ರೆ ಅದೇ ಹಳೆ ಕಾಲದ ಆಲದ ಮರಕ್ಕೆ ನೇಣ ಹಾಕೋ ಪ್ಲಾನ್ ಕೊಡ್ತೀರಲ್ಲ. ಮುಂದಾಲೋಚನೆ ಇಲ್ಲದೆ ಮಿಕಾ ಸಿಕ್ತು ಅಂತ ತಲೆ ತೆಗೆದು ತಲೆ ತಪ್ಪಿಸ್ಕೊಳ್ಳೋದಕ್ಕೆ ಇದು ಸಿಟಿ ಅಲ್ಲಪ್ಪ, ಹಳ್ಳಿ. ಇಲ್ಲೇ ಬದುಕಬೇಕು, ಇಲ್ಲೇ ಇರಬೇಕು. ಅದಕ್ಕೆ ಪ್ರತಿಯೊಂದು ಕೆಲಸ ಮಾಡೋದಕ್ಕೆ ಮುಂಚೆ ನಾವು ಯೋಚನೆ ಮಾಡಿ ಮಾಡಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ನಾನು ನಿಮ್ ಲೆಕ್ಕಾಚಾರ ನಂಬ್ಕೊಂಡು ಬಂದಿಲ್ಲ ತಾತ. ನಿಮ್ಗೆ ನರ್ಸ್ ಭಾಗ್ಯಮ್ಮ ಬಿಟ್ರೆ ಬೇರೆ ಯಾರು ಕಾಣಿಸೋದೇ ಇಲ್ಲ. ಅಪ್ಪ ಹೋಗಿ ಹೋಗಿ ಅವಳನ್ನ ಹೆದರಿಸ್ತಾ ಇರ್ತಾರೆ, ಅವಳು ನಿಮಗೆ ಕರೆಕ್ಟಾಗಿ ಚಳ್ಳೆಣ್ಣು ತಿನ್ನಿಸ್ತಾ ಇರ್ತಾಳೆ. ಅಲ್ಲ, ಒಂದು ನೊಣ ಹೊಡೆಯೋದಕ್ಕೆ ಯಾರಾದರೂ ಕೊಡ್ಲಿ ಹಿಡ್ಕೊಂಡು ಓಡಾಡ್ತಾರ? ನಮಗದನ್ನ ಬಿಟ್ರೆ ಬೇರೆ ದಾರಿ ಇಲ್ಲಪ್ಪ. ಇಡೀ ಊರ್ ಜನ ಸತ್ಯಮೂರ್ತಿ ಹಿಂದೆ ಇದ್ದಾರೆ, ಅದೇ ಜನ ಈಗ ಅವ್ರ ಮೊಮ್ಮಗನಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ಸತ್ಯಮೂರ್ತಿಗೆ ಇರೋ ವೀಕ್ನೆಸ್ಸು ಸೂರ್ಯ, ಆ ಸೂರ್ಯನ ವೀಕ್ನೆಸ್ಸು ಅವರ ತಾಯಿ. ಒಂದಕ್ಕೊಂದು ಕೊಂಡಿ ತರ ಸಿಕ್ಕಾಕೊಂಡಿರುವಾಗ ನಾವು ಅದನ್ನೇ ಹಿಡ್ಕೊಂಡು ಆಟ ಆಡಬೇಕು ಅಲ್ವೇನೋ? ತಾತ, ಅವ್ರ ಬಲನೇ ಊರ್ ಜನ ಅನ್ನೋದಾದ್ರೆ ಮೊದ್ಲು ಅದನ್ನೇ ಹೊಡಿಬೇಕು. ಅದು ಅಷ್ಟು ಸುಲಭದ ಮಾತಲ್ಲ. ಈ ಪ್ರಪಂಚ ಆಗಲ್ಲ ಅನ್ನೋರ್ಗೆಲ್ಲ ತಾತ, ನಿಂಗೆ ಈ ಊರಿನವ್ರ ಬಗ್ಗೆ ಈ ಹಳ್ಳಿ ಬಗ್ಗೆ ಏನೇನು ಗೊತ್ತಿಲ್ಲ. ಒಂದು ಕಲ್ಲು ಚಪ್ಪಡಿಗೆ ಅರಿಶಿನ ಕುಂಕುಮ ಹಚ್ಚಿ ಹೂವಿನ ಹಾರ ಹಾಕಿದ್ರೆ ಜನ ದೇವಸ್ಥಾನ ಕಟ್ಬಿಡ್ತಾರೆ. ನಂಬಿಕೆಗೆ ಬಲ ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಆದ್ರೆ ಮೂಢ ನಂಬಿಕೆಗೆ ಸಿಕ್ಕಾಪಟ್ಟೆ ಬಲ ಇದೆ. ಅಂತಹದರಲ್ಲಿ ಒಂದು ಚಪ್ಪಡಿ ಆ ಸತ್ಯಮೂರ್ತಿ, ಅವನ್ನ ಮೂಢವಾಗಿ ಈ ಜನ ನಂಬಿಕೊಂಡಿದ್ದಾರೆ. ಅದನ್ನ ಅಲ್ಲಾಡಿಸ್ತೀವಿ ಅಂತಂದ್ರೆ ಅದು ಸಾಧ್ಯ ಆಗುವಂತ ಕೆಲಸ ಅಲ್ಲ. ದೇವರೇ ಆಗ್ಲಿ ನಾಯಕನಾಗ್ಲಿ ಕಳಂಕ, ಒಂದು ಅಪವಾದ ಹೊರಿಸಿದ್ರೆ ಸಾಕು ಜನ ಕೈ ಮುಗಿಯೋ ದೇವರನ್ನು ಬೈಯಕ್ಕೆ ಶುರು ಮಾಡ್ತಾರೆ. ನಮ್ಗೆ ತೊಂದರೆ ಆಗ್ತಿರೋದ ಸತ್ಯಮೂರ್ತಿಯಿಂದ ಅಲ್ಲ ತಾತ, ಆ ಸೂರ್ಯನಿಂದ. ಅವನ ಹೆಸರಿಗೆ ಕಳಂಕ ಬಂದ್ರೆ ಜನ ಆಟೋಮೆಟಿಕ್ ಆಗಿ ಅವನ ಮೇಲೆ ತಿರುಗಿಬಿಡ್ತಾರೆ. ಅದು ಹೇಗೂ ಅವನ ಹೆಸರನ್ನ ಕೆಡಿಸೋದು? ಊರ್ ಜನ ಅವನಿಗೆ ಚೇರ್ಮನ್ ಸೀಟ್ ಕೊಟ್ಟಿದ್ದಾರೆ, ಆ ಸೀಟ್ ಮೇಲೆ ಕೆಂಡ ಇಟ್ಟರೆ ಸುಟ್ಟೋಗೋದು ಆ ಸೂರ್ಯನೇ. ಚೇರ್ಮನ್ ಗಿರಿ ಅಂದ್ರೆ ಸುಲಭ ಅಂತ ಅನ್ಕೊಂಡಿದ್ದಾನೆ. ಊರಲ್ಲಿ 10 ಕಡೆ 10 ತರ ಪ್ರಾಬ್ಲಮ್ ಶುರುವಾದ್ರೆ ನಮ್ ಚೇರ್ಮನ್ ತಡ್ಕೊಳಕಾಗದೆ ಒದ್ದಾಡೋಗ್ಬಿಡ್ತಾನೆ. ಆ ಚೇರ್ಮನ್ಗೆ ಕೆಲಸ ಕೊಡ್ಬೇಕು, ಕೊಡ್ತೀನಿ. ನನ್ನ ಸ್ಟೈಲಲ್ಲೇ ಅವನಿಗೆ ಕಾಟ ಕೊಡ್ತೀನಿ. ನಾನು ಕೊಡೋ ಕಾಟಕ್ಕೆ ಊರ್ ಜನನೇ ಅವನನ್ನು ಓಡಿಸ್ತಾರೆ. ನೀನು ಏನು ಮಾಡಬೇಕು ಅಂತಿದೆಯೋ ಅದನ್ನು ನಮಗೆ ಮುಂಚೆನೇ ಹೇಳಪ್ಪ. ಯಾಕೆ ಅಂದರೆ ನಾಳೆ ಅಪ್ಪಿ ತಪ್ಪಿ ನಿನಗೇನಾದರೂ ತೊಂದರೆ ಆದರೆ ನಾವು ನಿನ್ನ ಬೆನ್ನ ಹಿಂದೆ ನಿಂತ್ಕೋಬೇಕಾಗುತ್ತೆ. ನಾವು ಹಾಗೆ ನಿಂತ್ಕೋಬೇಕು ಅಂತಂದರೆ ನೀನು ಏನು ಮಾಡ್ತೀಯ ಅಂತ ನಮಗೆ ಮುಂಚೆನೇ ಗೊತ್ತಾಗಬೇಕಾಗತ್ತೆ. ತಾತ, ನಾನು ಹೇಳೋದು ನಿಮ್ಗೆ ಅರ್ಥ ಆಗಲ್ಲ. ನೀವು ಔಟ್ಡೇಟೆಡ್, ನಾನು ಮಾಡ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ಹೇಗಿದೆ ಸೂರ್ಯ? ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದ್ಯಲ್ಲ ನನ್ನ ಕೈ, ಚೆನ್ನಾಗಿದ್ಯಾ? ಇವತ್ತಿನ ಮೆಹಂದಿ ಹಬ್ಬನಾ? ಆಗ್ಲೇ ಭೂಮಿ ಹಾಕೊಂಡಿದ್ಲು,
ಈಗ ನೀನ್ ಹಾಕೊಂಡಿದ್ಯಾ? ಹಬ್ಬ ಅಂತ ಏನು ಇಲ್ಲ, ನಾವು ಪ್ರೀತಿಸೋರು ನಮ್ ಕನ್ಸಲ್ ಬಂದು ನಮ್ ನಿದ್ದೆ ಹಾಳ್ ಮಾಡ್ದಾಗ, ನಮ್ ಹಾರ್ಟಲ್ಲಿ ಲವ್ ಸಾಂಗ್ ಕೇಳಿಸ್ದಾಗ, ನಮ್ ಇಮ್ಯಾಜಿನೇಷನ್ ಅಲ್ಲಿ ನಾವಿಷ್ಟ ಪಡೋರ್ ಜೊತೆ ಇದ್ದಾಗ, ಮನ್ಸು ಖುಷಿಯಾಗಿ ಅವ್ರದೇ ಗುಂಗಲ್ಲಿ ಈ ತರ ಮೆಹಂದಿ ಬಂದ್ಬಿಡತ್ತೆ. ಈ ಮೆಹಂದಿನ ಬರೀ ಕಣ್ಣಿಂದ ನೋಡಿದ್ರೆ ಮಾತ್ರ ಅಲ್ಲ, ಮನ್ಸಿಂದ ನೋಡಿದ್ರೆ ಬೇರೆ ರೀತಿನೇ ಕಾಣಿಸುತ್ತೆ. ಹೇಗಿದೆ ನನ್ನ ಪ್ರೇಮದ ಮದರಂಗಿ? ಚೆನ್ನಾಗಿದೆ. ಆದರೆ ನಿಜ ಹೇಳ, ನಿನ್ನ ಕೈಗಿಂತ ಆ ಭೂಮಿ ಕೈ ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತು. ಆದರೆ ಒಂದು, ಈ ಬಿಡಿಸಿರು ವಿನ್ಯಾಸ ಅದ್ಭುತವಾಗಿದೆ. ಇದೆ ಬೇಡ ಅನ್ನೋದು, ಯಾಕೆ ಯಾವಾಗ್ಲೂ ನನ್ನ ಭೂಮಿನ ಕಂಪೇರ್ ಮಾಡ್ತೀಯ ನೀನು? ಹೌದು, ಆ ಭೂಮಿ ಮೆಹಂದಿ ಇದ್ದ ಹಾಗೆ ಬಣ್ಣ ಗಾಢವಾಗಿ ಬಂದ್ರೂ ದಿನ ಕಳೆದಂತೆ ಅಳ್ಸ್ ಹೋಗ್ತಾಳೆ. ಆದ್ರೆ ನಾನು ಮೆಹಂದಿ ಅಲ್ಲ, ಯಾವತ್ತು ಯಾರು ಅಳ್ಸಕ್ಕಾಗದೆ ಇರೋ ಹಚ್ಚೆ. ನಾನೆಲ್ಲಿಲ್ಲ ಅಂತ ಹೇಳಿದೆ? ಅದ್ ಸರಿ ಅಪ್ಪ, ಈಗ ಈ ಮೆಹಂದಿಲಿ ಒಂದು ಸ್ಪೆಷಾಲಿಟಿ ಇದೆ, ಕಂಡು ಹಿಡಿ ನೋಡೋಣ. ಅರೆ, ಇದರಲ್ಲಿ ನನ್ನ ಹೆಸರು ಬರೆದ್ಬಿಟ್ಟಿದ್ಯಾ? ಅಷ್ಟೇನಾ, ನಿನ್ ಹೆಸರು ಕೆಳಗೆ ನನ್ನ ಹೆಸರು ಇದೆ, ಅದ್ ಕಾಣಿಸ್ತಿಲ್ವಾ? ನಮ್ಮಿಬ್ರ ಹೆಸರು ಮಧ್ಯೆ ಒಂದ್ ಹಾರ್ಟ್ ಇದೆ, ಅದ್ ಕಾಣಿಸ್ತಿಲ್ವಾ? ಆ ಹಾರ್ಟ್ ಏನನ್ನ ಸಿಂಬಲೈಸ್ ಮಾಡುತ್ತೆ ಅಂತ ಗೊತ್ತಾಗ್ತಿಲ್ವಾ? ಸುಬಿ, ನಿನ್ ಕೈನ ಒಳ್ಳೆ ವಾಲ್ ಪೋಸ್ಟರ್ ಮಾಡ್ಕೊಂಡ್ಬಿಟ್ಟಿದ್ಯಾ? ನೋಡು ಸುಬಿ, ನಿನ್ನ ಮೆಹಂದಿಯಲ್ಲಿ ನಮ್ಮಿಬ್ಬರ ಹೆಸರನ್ನ ನೀನು ಬರ್ಕೊಂಡಿರಬಹುದು, ಆದರೆ ನಿನಗೆ ಗೊತ್ತಲ್ಲ, ಪ್ರೀತಿ ವಿಚಾರ ಬಂದಾಗ ನನ್ನ ಹೃದಯದ ಕಿಟಕಿ ಬಾಗಿಲು ತಂತಾನೆ ಮುಚ್ಚೋಗ್ಬಿಡ್ತವೆ. ಹಾಗಂತ ನಿನ್ನ ಭಾವನೆಗೆ ನಾನು ನೋವು ಕೊಡ್ತಾ ಇಲ್ಲ, ನನಗೆ ಆ ಭಾವನೆ ಇಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೆ. ನನ್ನ ಪ್ರಕಾರ ಈ ಕಾಮನ ಬಿಲ್ಲು ಮದರಂಗಿ ಎಲ್ಲ ಕ್ಷಣಿಕ. ಸರಿ, ಊಟಕ್ಕೆ ಸಮಯ ಆಯಿತು, ಬಾ ಊಟ ಮಾಡೋಣ, ಬೇಗ ಬಾ. ಹೋಗಿ ಹೋಗಿ ಈ ಸನ್ಯಾಸಿ ಹತ್ರ ನೀನು ಲವ್ ಸಾಂಗ್ ಹಾಡ್ತಾ ಇದೆಯಲ್ಲ,